ಕನ್ನಡ ನಾಡಿನ ಯಾವ ಭಾಗಕ್ಕೆ ಹೋದರೂ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅನೇಕ ವೇರ್ ಎವರ್ ಯು ಗೋ ಇನ್ ಕರ್ನಾಟಕ ದೇರ್ ಆರ್ ಲಾಟ್ ಆಫ್ ಟೂರ್ ಟೂರಿಸ್ಟ್ ಪ್ಲೇಸಸ್ ಅವುಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿರುವುದು ಬಹುಮುಖ್ಯ ಇಟ್ಸ್ ಇಂಪಾರ್ಟೆಂಟ್ ದಟ್ ದ ಸ್ಟೂಡೆಂಟ್ಸ್ ನೋ ಅಬೌಟ್ ದೀಸ್ ಪ್ಲೇಸಸ್ ಅಲ್ಲಿ ಇಲ್ಲಿ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ ಸೊ ಇನ್ ದಿಸ್ ಚಾಪ್ಟರ್

ರಾಗಿಣಿ ಜೆನಿಫರ್ ಹಾಗೂ ಶಂಕರ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಸೊ ಸ್ಕೂಲ್ ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ ಎವ್ರಿ ಡೇ ಫಾರ್ ಗ್ರೂಪ್ ಸ್ಟಡಿಂಗ್ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು ಫ್ರೆಂಡ್ ನೇಮ್ ರಾಜು ದೇ ಯೂಸ್ ಟು ಕಮ್ ಟು ಹಿಸ್ ಹೌಸ್ ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠ ಸೊ ಎವ್ರಿ ಡೇ ವಾಟ್ ಎವರ್ ಹ್ಯಾಪನ್ಸ್ ಇನ್ ದ ಸ್ಕೂಲ್ ದ ಲೆಸನ್ ನಡೆದ ಪಾಠ ದ ಬಗ್ಗೆ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ದೇ ಟು ವಾಟ್ ದಿ ಸ್ಕೂಲ್ ಆನ್ ಡೇ ಡೇ ದಿಸ್ ಅದೊಂದು ಭಾನುವಾರ ಸೊ ಇಟ್ ವಾಸ್ ಅ ಸಂಡೇ ಎಲ್ಲರೂ ರಾಜುವಿನ ಮನೆಗೆ ಬಂದರು ಎವ್ರಿಬಡಿ ಕೇಮ್ ಟು ರಾಜೂಸ್ ಹೌಸ್ ಸಲೀಂ ಗೆಳೆಯರ ಬಳಿ ಸೊ ಸಲೀಂ ಟೋಲ್ ಟು ಹಿಸ್ ಫ್ರೆಂಡ್ಸ್ ಈಗ ನಾವೊಂದು ಆಟ ಆಡೋಣ ಲೆಟ್ಸ್ ಪ್ಲೇ ಅ ಗೇಮ್ ನಾವ್ ಆಮೇಲೆ ಓದಿಕೊಳ್ಳೋಣ ಆಫ್ಟರ್ವರ್ಡ್ಸ್ ವಿಲ್ ರೀಡ್ ಎನ್ ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು ವಿಚ್ ಗೇಮ್ ಟು ಪ್ಲೇ ಇಟ್ ವಾಸ್ ಅ ವೆರಿ ಡೀಪ್ ಡಿಸ್ಕಷನ್ ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ ಸೊ ರಾಜೂಸ್ ಮದರ್ ಕೇಮ್ ಫ್ರಮ್ ಇನ್ ಸೈಡ್ ದ ಹೌಸ್ ಅಂಡ್ ಶಿ ಸೈಡ್ ಯಾರು ಗಲಾಟೆ ಮಾಡಬೇಡಿ ನೋಬಡಿ ಶುಡ್ ಮೇಕ್ ನಾಯ್ಸ್ ರಾಜುವಿನ ಅಪ್ಪ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ರಾಜು ಫಾದರ್ ಈಸ್ ವರ್ಕಿಂಗ್ ಇನ್ ಕಂಪ್ಯೂಟರ್ ಸಮ್ ವರ್ಕ್ ಈಸ್ ಡೂಯಿಂಗ್ ಎಂದು ಹೇಳಿ ಒಳಗೆ ಹೋದರು ಶಿವೆಂಟ್ ಇನ್ ಸೈಡ್ ಒಳಗೆ ಹೊರಗೆ ಅಪೋಸಿಟ್ ವರ್ಡ್ಸ್ ವಿರುದ್ಧ ಪದಗಳು ಆಗ ರಾಗಿಣಿ ಸೊ ರಾಗಿಣಿ ಒನ್ ಆಫ್ ದ ಫ್ರೆಂಡ್ ಶಿ ಸೈಡ್ ಈ ಸಲೀಂನಿಗೆ ಯಾವಾಗ್ಲೂ ಬರೀ ಆಟದ್ದೇ ಚಿಂತೆ ಫಾರ್ ದಿಸ್ ಸಲೀಂ ಆಲ್ವೇಸ್ ಹೀಸ್ ದಿಸ್ ಸಲೀಂ ಈಸ್ ಆಲ್ವೇಸ್ ವರೀಡ್ ಅಬೌಟ್ ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಸೊ ಎಷ್ಟೇ ನಿನ್ನೆ ಮೀನ್ಸ್ ಎಷ್ಟೇ ಪದ್ಮಿನಿ ಮೇಡಮ್ ಓಕೆ ಟೀಚರ್ ನೇಮ್ ಇಸ್ ಪದ್ಮಿನಿ ನಮಗೆಲ್ಲ ಕಂಪ್ಯೂಟರ್ ನಲ್ಲಿ ಸೊ ಶಿ ಟಾಟ್ ಸಮಥಿಂಗ್ ಇನ್ ಕಂಪ್ಯೂಟರ್ ವಾಟ್ ಈಸ್ ದಟ್ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡಲಿಲ್ವೇ ಸೊ ಶಿ ಟಾಟ್ ಅಬೌಟ್ ಹೌ ಟು ರೈಟ್ ಅ ಸ್ಪೆಷಲ್ ವಿಶೇಷ ಮೀನ್ಸ್ ಸ್ಪೆಷಲ್ ಪತ್ರ ಇಸ್ ಲೆಟರ್ ಬರೆಯುವ ಬಗ್ಗೆ ಹೌ ಟು ರೈಟ್ ದಟ್ ಶಿ ಟಾಟ್ ದ್ ಎಂದು ವಿಷಯಕ್ಕೆ ಬಂದಳು ಶಿ ಕೇಮ್ ಟು ದಟ್ ಪರ್ಟಿಕ್ಯುಲರ್ ಮ್ಯಾಟರ್ ಆಗ ಎಲ್ಲರೂ ಹೌದಲ್ವಾ ಎಂದರು ಸೊ ಎವ್ರಿ ಒನ್ ಟೋಲ್ ಹೌದಲ್ವಾ ರೈಟ್ ಎಂದು ಪತ್ರ ಬರೆಯುವ ಕುರಿತ ಚರ್ಚೆಗೆ ತಿರುಗಿದರು ಸೊ ಇಟ್ ಟರ್ನ್ ದ ಡಿಸ್ಕಶನ್ ಫ್ರಮ್ ದ ಗೇಮ್ ಇಟ್ ಟರ್ನ್ ರೈಟಿಂಗ್ ರೈಟ್ ಲೆಟರ್ ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು ಸೊ ರಾಜು ಫಾದರ್ ಹಿ ಫಿನಿಶ್ ಸಮ್ ವರ್ಕ್ ಹಿ ಕೇಮ್ ಔಟ್ ಸೈಡ್ ವೆರ್ ದೀಸ್ ಕಿಡ್ಸ್ ಫಾರ್ ದರ್ ಏನು ಮಕ್ಕಳೆ ಏನು ನಡೆಸಿದ್ದೀರಿ ಕಿಡ್ಸ್ ವಾಟ್ ಆರ್ ಯು ಡೂಯಿಂಗ್ ಏನು ನಡೆಸಿದ್ದೀರಿ ಮೀನ್ಸ್ ವಾಟ್ ಆರ್ ಯು ಡೂಯಿಂಗ್ ಓಕೆ ಇಟ್ ಮೀನ್ಸ್ ಹಿಯರ್ ಎಂದು ಕೇಳಿದರು chuti So for that, uh, with this sharp uh, girl, like, chuti means sharp girl. Okay. So what she said, Padmini madam heli the gruhapata bagge thilisi. So she explained about what Padmini madam had given the homework. Gruhapata means homework. ಶಿ ಎಕ್ಸ್ಪ್ಲೈನ್ಡ್ ಅಬೌಟ್ ದಟ್ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು ಸೊ ಇರ್ ಮಾಮ ಮೀನ್ಸ್ ಅಂಕಲ್ ಓಕೆ ಶಿ ಈಸ್ ಕಾಲಿಂಗ್ ಅಂಕಲ್ ಸೊ ವಿ ಡೋಂಟ್ ನೋ ಹೌ ಟು ರೈಟ್ ದಟ್ ಸೊ ವಿಕಿಂಗ್ ಅಬೌಟ್ ದಿಸ್ ಆಗ ಸುಂದರ್ ಸೊ ಸುಂದರ್ ಈಸ್ ರಾಜಸ್ ಫಾದರ್ ಹಿ ಸೆಟ್ ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಸೊ ಹಿಟ್ ಕಮ್ ಟು ಕಂಪ್ಯೂಟರ್ ರೂಮ್ ರೂಮ್ ಕರೆದುಕೊಂಡು ಹೋಗಿ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ ನಲ್ಲಿ ಶೋಯಿಂಗ್ ಅಬೌಟ್ ಇಮೇಲ್ ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಓಕೆ ದಿಸ್ ದ ಡೆಫಿನಿಷನ್ ಇನ್ ಕನ್ನಡ ಸೊ ಇಮೇಲ್ ಮೀನ್ಸ್ ವಯಾ ಕಂಪ್ಯೂಟರ್ ಥ್ರೂ ಕಂಪ್ಯೂಟರ್

ಸಲೀಂ ಕುತೂಹಲದಿಂದ ಸಲೀಂ ವಾಸ್ ವೆರಿ ಕ್ಯೂರಿಯಸ್ ಅಂಕಲ್ ಇಮೇಲ್ ಎಂದರೇನು ಎಂದು ಕೇಳಿದನು ಈಸ್ ಇಮೇಲ್ ಅಂಕಲ್ ಅದಕ್ಕೆ ಸುಂದರ್ ಇ ಅಂದರೆ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಅಂಚೆ ಅಂಚೆ ಮೀನ್ಸ್ ಲೆಟರ್ ಓಕೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಇ ಅಂಚೆ ಎನ್ನುತ್ತಾರೆ ಎಂದರು ಸೊ ಇನ್ ಕಾರಣ ದಿಸ್ ದ ಎಕ್ಸ್ಪ್ಲನೇಷನ್ ಶಂಕರ್ ಮಾಮಾ ಇ ಮೇಲ್ ಅನ್ನು ಹೇಗೆ ಕಳಿಸ್ತಾರೆ ಸೊ ಹೌದು ದ ಇಮೇಲ್ ಮತ್ತೆ ಇದನ್ನು ಎಲ್ಲಿ ಯಾರು ಓದಬಹುದು ಸೊ ಅಂಡ್

ಈಸ್ ಟು ಅಡ್ರೆಸ್ ಇದಕ್ಕೆ ಇಮೇಲ್ ವಿಳಾಸ ಎನ್ನುತ್ತಾರೆ ಸೊ ವಿ ಕಾಲ್ ದಿಸ್ ವಿಳಾಸ ಇಮೇಲ್ ಅಡ್ರೆಸ್ ಓಕೆ ವಿಳಾಸ ಇಸ್ ಅಡ್ರೆಸ್ ನೀವು ನನಗೆ ಕಳುಹಿಸಿದ ಸೊ ನೀವು ನನಗೆ ಕಳುಹಿಸಿದ ಇಮೇಲ್ ಅನ್ನು ನಾನು ಕಂಪ್ಯೂಟರ್ ನಲ್ಲಿ ತೆರೆದು ಸೊ ದೇ ಆರ್ ಡಿಸ್ಕಸಿಂಗ್ ಅಬೌಟ್ ದ ಇಮೇಲ್ ರೈಟ್ ಸೊ ಇಫ್ ಯು ಹಾವ್ ಸೆಂಡ್ ಎನ್ ಇಮೇಲ್ ದಟ್ ಐ ಕ್ಯಾನ್ ಓಪನ್ ಇನ್ ಮೈ ಕಂಪ್ಯೂಟರ್ ಅಂಡ್ ರೀಡ್ ಸೊ ದೇ ವರ್ ಆಲ್ ಡಿಸ್ಕಸಿಂಗ್ ಸೊ ದಿಸ್ ಇಸ್ ದ ಗ್ರೂಪ್ ವೇರ್ ಯು ಕ್ಯಾನ್ ಮೇಕ್ ಔಟ್ ದ ನೇಮ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಲ್ಸೋ ರೈಟ್ ಬೈ ದೇರ್ ಲುಕ್ ಆಲ್ ದ ಫ್ರೆಂಡ್ಸ್ ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಅಥವಾ ಪಾಸ್ವರ್ಡ್ ಇರುತ್ತದೆ ಸೊ ಟು ರೀಡ್ ದ ಮೇಲ್ ಐ ಹ್ಯಾವ್ ಮೈ ಐ ವಿಲ್ ಹಾವ್ ಮೈ ಓನ್ ಪಾಸ್ವರ್ಡ್ ಅದನ್ನು ಬಳಸಿ ತೆರೆದು ಓದಬಲ್ಲೆ ಯೂಸಿಂಗ್ ದಟ್ ಬಳಸಿ ಮೀನ್ಸ್ ಯೂಸಿಂಗ್ ದಟ್ ತೆರೆದು ಓಪನ್ ದೆನ್ ಐ ಕ್ಯಾನ್ ರೀಡ್ ಈಗ ನಿಮಗೆ ಏನು ಬೇಕು ಯು ನೌ ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ ಅಷ್ಟೇ ತಾನೇ ಸೊ ಪದ್ಮಿನಿ ಮ್ಯಾಮ್ ಹ್ಯಾಸ್ ಟೋಲ್ಡ್ ಯು ಟು ರೈಟ್ ಅ ಸ್ಪೆಷಲ್ ಲೆಟರ್ ದಟ್ಸ್ ಆಲ್ ರೈಟ್ ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸ್ ಕಳಿಸುತ್ತೇನೆ ಸೊ ನಾವು ಐಯಿಂಗ್ ಟು ಮೇಕ್ ದಟ್ ಸ್ಪೆಷಲ್ ಲೆಟರ್ ರೆಡಿ ಆ್ಯಂಡ್ ಐ ವಿಲ್ ಸೆಂಡ್ ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ ನಲ್ಲಿ ತೆರೆದು ತೋರಿಸಿ ಎಂದರು ಯು ಕ್ಯಾನ್ ಓಪನ್ ಇನ್ ಯುವರ್ ಸ್ಕೂಲ್ ಕಂಪ್ಯೂಟರ್ ಅಂಡ್ ಯಾ ಯು ಕ್ಯಾನ್ ಶೋ ದ ಅದಕ್ಕೆ ರಾಗಿಣಿ ಫಾರ್ ದಟ್ ರಾಗಿಣಿ ಅದು ಹೇಗೆ ಮಾಮ ಎಂದಳು ಹೌ ಈಸ್ ಇಟ್ ಪಾಸಿಬಲ್ ಆಗ ಸುಂದರ್ ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ ಮೈ ಸನ್ ನೋಸ್ ಅಬೌಟ್ ಲಿಟಲ್ ಅಬೌಟ್ ಕಂಪ್ಯೂಟರ್ ಹೌ ಟು ಯೂಸ್ ಇಟ್ ಅಂಡ್ ಆರ್ ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಸೊ ಇನ್ ಈಸ್ ನೇಮ್ ವಿಲ್ ಕ್ರಿಯೇಟ್ ಅನ್ ಇಮೇಲ್ ಅಕೌಂಟ್ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ ಅಲ್ ಗಿ ಒನ್ ಪಾಸ್ವರ್ಡ್ ನೋಡುತ್ತೀರಿ ಜಸ್ ವಿಲ್ ಬಿ ಸೀಯಿಂಗ್ ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು ಸೊ ದ ಕಿಡ್ಸ್ ಆರ್ ವೆರಿ ಕ್ಯೂರಿಯಸ್ ಟು ಸಿ ದಿಸ್ ಅಂಡ್ ದೇ ವರ್ ಅಬ್ಸರ್ವಿಂಗ್ ವಾಟ್ ಹಿಂಗ್ ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು ಸೊ ಕ್ರಿಯೇಟೆಡ್ ಒನ್ ಇಮೇಲ್ ಅಡ್ರೆಸ್ ಇನ್ ನೇಮ್ ಆಫ್ ರಾಜು ಅದರ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು ಸೀಕ್ರೆಟ್ ಸೀಕ್ರೆಟ್ಲಿ ಹಿ ಟೋಲ್ಡ್ ದ ಪಾಸ್ವರ್ಡ್ ಆದ ಸಲೀಂ ಮಾಮ ಅದೇಕೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದಿರಿ ವೈ ಯಾರು ಟೆಲ್ಲಿಂಗ್ ಓನ್ಲಿ ಫಾರ್ ರಾಜು ದ ಪಾಸ್ವರ್ಡ್ ನಮಗೆ ಹೇಳಲಿಲ್ಲ ಏಕೆ ಯಾಕೆ ಎಂದ ವೈ ಯು ಆರ್ ನಾಟ್ ಟೆಲ್ಲಿಂಗ್ ಅಸ್ ಅದಕ್ಕೆ ಸುಂದರ್ ಸುಂದರ್ ವಾಟ್ ಹಿ ಸೈಡ್ ನೋಡು ಸಲೀಂ ಸಿ ಸಲೀಮ್ ಲಿಸನ್ ಹಿಯರ್ ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಸೊ ಒನ್ಸ್ ಪಾಸ್ವರ್ಡ್ ದ ಅದರ್ ಪರ್ಸನ್ ಶುಡ್ ನಾಟ್ ನೋ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ವೇ ದೆನ್ ವಾಟ್ ಈಸ್ ಅ ಯೂಸ್ ಎವ್ರಿ ಒನ್ ಕ್ಯಾನ್ ಓಪನ್ ಇಟ್ ಅಂಡ್ ರೀಡ್ ರೈಟ್ ಬೇರೆಯವರ ಪತ್ರ ಬೇರೆಯವರ ಪತ್ರ ನಾವು ಓದಬಾರದಲ್ವೇ ವಿ ಶುಡ್ ನಾಟ್ ರೀಡ್ ಅದರ್ಸ್ ಲೆಟರ್ ಅದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು ಎಂದರು

he told you have to change this letter as if you are going to write the raju is go raju sorry raju is going to write letter to his friends ಮಕ್ಕಳೆಲ್ಲರೂ ಸೊ ಆಲ್ ದ ಕಿಡ್ಸ್ ವಾಟ್ ದಿ ಟೋಲ್ ನೀವು ನಮಗೆ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ ಮಾಮ ಯು ಹ್ ಇವನ್ ವೆರಿ ಗುಡ್ ಇನ್ಫಾರ್ಮೇಶನ್ ಫಾರ್ ಅಸ್ ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ ಯು ಹ್ಯಾವ್ ಟಾಟಸ್ ಅಬೌಟ್ ಇಮೇಲ್ ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ನಿಮಗೆ ಧನ್ಯವಾದಗಳು ವಿ ಆರ್ ಥ್ಯಾಂಕ್ಫುಲ್ ಟು ಯು ಎಂದು ಹೇಳಿ ಅಲ್ಲಿಂದ ಹೊರಟರು ದ ಲೆಫ್ಟ್ ಮಾರನೆಯ ದಿನ ನೆಕ್ಸ್ಟ್ ಡೇ ಮಕ್ಕಳೆಲ್ಲ ಶಾಲೆಗೆ ಬಂದರು ಆಲ್ ದ ಕಿಡ್ಸ್ ಕೇಮ್ ಟು ಸ್ಕೂಲ್ ಪದ್ಮಿನಿ ಮೇಡಂ ಸೊ ಪದ್ಮಿನಿ ಮೇಡಂ ಸೆಟ್ ಮಕ್ಕಳೇ ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ಸೊ ಕಿಡ್ಸ್ಟರ್ಡೆ ಐ ಹ್ಯಾಡ್ ಟೋಲ್ಡ್ ಅಬೌಟ್ ಹೌ ಟು ರೈಟ್ ದ ಲೆಟರ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ ಐ ಹ್ಯಾಡ್ ಆಸ್ಟ್ ಯು ಟು ರೈಟ್ ಅ ಸ್ಪೆಷಲ್ ಲೆಟರ್ ಯಾರು ಈ ಪ್ರಯತ್ನ ಮಾಡಿದ್ದೀರಿ ಹೂ ಹ್ಯಾಸ್ ಟ್ರೈಡ್ ದಿಸ್ ಎಂದರು ಆಗ ರಾಜು ಸೊ ದಟ್ ಟೈಮ್ ರಾಜು ರಾಗಿಣಿ ಸಲೀಂ ಜೆನಿಫರ್ ಹಾಗೂ ಶಂಕರ್ ಎದ್ದು ನಿಂತು ದೇ ಆರ್ ಸ್ಟುಡ್ ಅಪ್ ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಟೇಕ್ ಟು ಕಂಪ್ಯೂಟರ್ ರೂಮ್ ಅಲ್ಲಿ ನಿಮಗೆ ವಿಶೇಷ ಪತ್ರ ತೋರಿಸುತ್ತೇವೆ ವಿ ಎಂದರು ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು ಎವ್ರಿಬಡಿ ವೆಂಟ್ ಟು ಕಂಪ್ಯೂಟರ್ ರೂಮ್ ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತ ಬಳಸಿ ಸೊ ರಾಜು ಓಪನ್ ದ ಕಂಪ್ಯೂಟರ್ ಆನ್ ದ ಕಂಪ್ಯೂಟರ್

ವೆನ್ ಲಿವಿಂಗ್ ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತದೆ ಸೊ ವೆನ್ ವಿ ಆರ್ ವಿತ್ ಆ ಕೂಲ್ ಬ್ರೀಸ್ ವಿಲ್ ಗಿವ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ ಇಫ್ ವಿ ಗೋ ಫಾರ್ವರ್ಡ್ ಸಿ ಸಿಟ್ ಮೋಹಿನಿ ಸೊ ಡೂಯಿಂಗ್ ವಿಲ್ ಬಿ ಡಿಸ್ಕಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಲೆಸನ್ ಇನ್ ದ ನೆಕ್ಸ್ಟ್ ಕ್ಲಿಪ್